ಆತ್ಮೀಯ H16 ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ ಇದರ ಪರವಾಗಿ ತಮ್ಮನ್ನು ಆಹ್ವಾನಿಸ್ತಾ ನಾನು MI ಅಥವಾ ಮಲ್ಲಪ್ಪ ಜ್ಯೋತಾವರ್. ಇವತ್ತು ನಾಳೆ 13ರಂದು ನಡೆಯುತ್ತಿರುವಂತಹ ಕದನ, ಮಿನಿ ಕದನ, ಅದರ ಕೊನೆಯ ದಿನ ಸಾಯಂಕಾಲ 5:30ರವರೆಗೆ ಎಲ್ಲರೂ ತಮ್ಮ ಮನಸ್ಸಿಗೆ ಬಂದಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ಬಡ ಮತದಾರನ ಚಿಂತೆ ಇಲ್ಲ. ಕಾಂಗ್ರೆಸ್ಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಕೊಟ್ಟಿವಿ ಅಂತ ಹೇಳಿದ್ರು. BJPಗೂ ನಾವು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉದ್ಯೋಗ ಸೃಷ್ಟಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಎಷ್ಟು ಉದ್ಯೋಗ ಕೊಡ್ತೀವಿ ನಾವು, ಈಗ ಎಷ್ಟು ಕೊಟ್ಟಿವಿ ಅಂತ ಯಾರೂ ಮಾತಾಡ್ತಾ ಇಲ್ಲ. BJPಯವ್ರಿಗೆ ಎಷ್ಟು ಉದ್ಯೋಗ ಕೊಟ್ಟಿವಪ್ಪ ನಾವು ಇಲ್ಲಿವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಾಗ ಅನ್ನೋದನ್ನು ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿಗರು ಎಷ್ಟು ನಾವು ಇಲ್ಲಿವರೆಗೆ ಉದ್ಯೋಗಗಳನ್ನು ಕೊಟ್ಟಿವಿ ಅಂತ ಹೇಳ್ತಾ ಇಲ್ಲ, ಅದ್ರ ಬಗ್ಗೆ ಮಾತೇ ಇಲ್ಲ. ಗ್ಯಾರಂಟಿ ಬಗ್ಗೆ ಅಷ್ಟು ಮಾತಾಡ್ತಾರೆ, ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ. ಆ ದೃಷ್ಟಿ ಇಟ್ಟುಕೊಂಡು ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲೇ ನಮ್ಮ ಜನ ಅಂದರೆ ಕನ್ನಡಿಗರು ಅವ್ರನ್ನ ಆರಿಸ್ತಂದಿದ್ದಾರೆ, ಅದು ನಾವು ನೋಡಿದ್ದೀವಿ. ಈಗ ಬಂದಿದ್ದು ಬರೀ ಆರೋಪ ಪ್ರತ್ಯಾರೋಪ ನೋಡ್ರಿ. ಇವತ್ತು ಮೋದಿಯವರು ಎಲ್ಲೋ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಕರ್ನಾಟಕ, ಹಿಮಾಚಲ ಪ್ರದೇಶ, ತೆಲಂಗಾಣ ಇವು ಮೂರು ಏನಪ್ಪ ಅಂದರೆ ಕಾಂಗ್ರೆಸ್ನ ATMಗಳು. ಇಲ್ಲಿ ದುಡ್ಡು ತಂದು ಖರ್ಚು ಮಾಡ್ತಾರೆ, ಮತ್ತು ನೀವು ಇಲ್ಲಿ ದುಡ್ಡು ಖರ್ಚು ಮಾಡ್ತೀರಿ. ಇವತ್ತು ಮಹಾರಾಷ್ಟ್ರ ಕೈಬಿಟ್ಟು ಹೋಗ್ತದೆ ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ನೀವು ಅಲ್ಲೇ ಪ್ರಚಾರ ಮಾಡ್ತಾ ಇದ್ದೀರಿ, ಉಗ್ರ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ? ನೀವು ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡ್ತಾ ಇದ್ದೀರ. ಆಲ್ರೆಡಿ ಈಗ ಶುರು ಆಗಿಬಿಟ್ಟದೆ, ಈಗ ದುಡ್ಡು ಹಂಚುವಂತೆ ಕರ್ನಾಟಕ ಸ್ಟಾರ್ಟ್ ಆಗಿಬಿಟ್ಟಾರೆ. 500,000 ಅದರ ವರದಿಗಳು ಬರ್ತಾ ಇದ್ದಾವೆ, ಅನೇಕ ಪತ್ರಗಳು ಈಗಾಗಲೇ ವರದಿಗಳು ಮಾಡೋದು ನಾವು ನೋಡಿದ್ವಿ. ಮತ್ತು ಇವರೇನು ಶುದ್ಧಪ್ಪ, ಇವರೇನು ಶುದ್ಧ, ಈ JDSವರು ಹೊಂಸ್ತಾ ಇದ್ದಾರೆ, BJPಗರು ಹೊಂಸ್ತಾ ಇದ್ದಾರೆ, ಕಾಂಗ್ರೆಸ್ಗರು ಹೊಂಸ್ತಾ ಇದ್ದಾರೆ, ಮತದಾರಿಗೆ ಹಣ ಕೊಡೋ ಕೂಡ ನಡೀತಿದ್ದಾರೆ. ಇವತ್ತು ನಾಳೆ ಅಂತ ಮುಗಿದೋಗ್ಬಿಟ್ಟು ದುಡ್ಡಿನ ಕದನ, ಯಾರು ದುಡ್ಡು ಹೆಸ್ತಾರ ಮುಗಿದೋಗ್ಬಿಡ್ತು. ಇಲ್ಲಾರಿಗೂ ಏನು ಮತದಾರನ್ನ ನಾವು ಉದ್ಧಾರ ಮಾಡಬೇಕು, ಅವ್ನಿಗೆ ಶಿಕ್ಷಣ ಕೊಡಬೇಕು, ಅವ್ಗೆ ಆರೋಗ್ಯ ಕೊಡಬೇಕು, ಯಾರಿಗೂ ಇಲ್ಲ. ಒಂದು ಕಡೆ ಅಂತ ನಮ್ಮ ಬಸವರಾಜ ಬೊಮ್ಮಾಯಿ ಈಗಾಗಲೇ ಅವ್ರು ರಿಪೋರ್ಟ್ ಮಾಡಿದ್ವಿ, ಅವ್ರು ನ್ಯೂಸ್ಗೆ ಬಂದದ್ದು ನಿಮ್ಮಲ್ಲಿ ನೋಡಿರ್ಬೋದು. ಇವತ್ತು ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ನಿನ್ನೆ, ಇಲ್ಲ ಒಂದು BJPಗೆ ಗೆದ್ದರೆ ರಾಜೀನಾಮೆ ಕೊಡ್ತೀರಾ ಅಲ್ರಿ. 136 ಗೆದ್ದಿದ್ದಾರೆ, ಅವರೇ 5 ವರ್ಷ ಆಳಿದ್ರು ಕರ್ನಾಟಕ ಜನ ಒಪ್ಪಿಗೆ ಕೊಟ್ಟಿದ್ದಾರೆ, ಮತ್ತು ಅವ್ರು ಯಾಕೆ ರಾಜೀನಾಮೆ ಕೊಡ್ತಾರ್ರಿ? ಸಿಂಪಲ್, ನೀವು ಸೋದ್ರು ಕೊಡಬೇಕು ಅಂತ. ಅದೇ ಕಾಲಕ್ಕೆ ನಮ್ಮ CM ಅವರು ಅಲ್ಲಿ 700 ಕೋಟಿ ರೂಪಾಯಿ ತಂದಿದ್ದಾರೆ, ಇವರು ಖರ್ಚು ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೋದಿ ಅವರು. ಅದು ಉತ್ತರ ಕೊಡ್ತಾ ಇದ್ದೀನಿ, ಪ್ರೂವ್ ಮಾಡಿರಿ. ನಾನು ರಾಜೀನಾಮೆ ಕೊಡ್ತೀನಿ, ರಾಜಕೀಯ ನಿವೃತ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮೋದಿಯವರಿಗೆ ಕರ್ನಾಟಕ ಆಯಿತು, ತೆಲಂಗಾಣ ಆಯಿತು, ಹಿಮಾಚಲ ಪ್ರದೇಶ ಆಯಿತು, ಇವು ATMಗಳು ಅಂತ ಹೇಳಿದ್ರಲ್ಲ ಅರ್ಥದ ಇಲ್ಲ ಅಂತಲ್ಲ, ಮತ್ತು ತಮಗೆ ಇಲ್ಲಿ ದುಡ್ಡು ಬರ್ತದೆ. ಸ್ವತಃ ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಏನಪ್ಪ ಅಂತಂದ್ರೆ ನಮ್ಮ ಎಲೆಕ್ಟ್ರಲ್ ಬಾಂಡ್ ಸಲುವಾಗಿ ಸ್ಪಷ್ಟವಾಗಿ ಹೇಳಿದೆ, ಎಲೆಕ್ಟ್ರಲ್ ಬಾಂಡ್ ಇದು ಅಸಂವಿಧಾನಾತ್ಮಕ, ತಪ್ಪು ಅಂತ ಅಂದಮೇಲೂ ಹೆಚ್ಚು ಕಡಿಮೆ 15,000-16,000 ಕೋಟಿ ರೂಪಾಯಿ ಈ ಮೂಲಕ ಬಂದು, ಅದರಲ್ಲಿ 8,500 ಕೋಟಿ ರೂಪಾಯಿ BJPಗೆ ಮ್ಯಾಕ್ಸಿಮಮ್ ಹೋದು. ಇದ್ರ ಬಗ್ಗೆ ಎಲ್ಲಿ ದುಡ್ಡಿದು, ಯಾರು ದುಡ್ಡು, ಹೆಂಗೆ ಬಂತು ಇರ್ಬೋದು, ಕಾರ್ಪೊರೇಟ್ ಕೊಟ್ಟಿರ್ಬೋದು, ತಮ್ಮ ಕಂಪ್ನಿ ಲಾಭ ಆಗಿತ್ತು ಮತ್ತೆ ಅದು ಕೊಟ್ಟಿರ್ಬೋದು, ಯಾಕೆ ಕೊಟ್ಟರು ಅವರು? ಇದ್ರ ಬಗ್ಗೆ ಇವತ್ತು ಮತದಾರರು ಕೇಳ್ತಾ ಇದ್ದಾರೆ, ಎಲ್ಲಿಂದ ಬಂದು ದುಡ್ಡು ಎಲ್ಲ ಕೊಟ್ಟಿದ್ದೆ ನೀವು? ಸುಪ್ರೀಂ ಕೋರ್ಟ್ ಅಂತ ಅಷ್ಟು ಮಾಡಿತ್ತು, ಬಿಟ್ಟು ಹೋಗಿಬಿಡ್ತದೆ. ಇದು ಬಂದವ್ರಿಗೆ ಶಿಕ್ಷೆ ಆಗಲಿ, ಮತ್ತಿರೋರು ಏನು ಡೆಫಿನೇಷನ್ ಕೊಡಲಿಲ್ಲ ಅಥವಾ ಆರ್ಡರ್ ಮಾಡಲಿಲ್ಲ, ಹೇಳಿದ್ದು ಇವರೆಲ್ಲ ಭ್ರಷ್ಟತೆ ದುಡ್ಡಪ್ಪ ಇದು, ಕಂಪ್ನಿಯವ್ರ ದುಡ್ಡ ಅಂತ ಹೇಳಿದ್ದು. ಹೀಗಾಗಿ ಇವೆಲ್ಲರೂ ಒಬ್ಬರು ಒಬ್ಬರು ಭ್ರಷ್ಟರು ಅಂತ. ಈಗ ನೋಡ್ರಿ, ಸಂಡೂರಿಗೆ ಹೋದಕ್ಕೂ ಅಲ್ಲೇ ಲಾರ್ಡ್ ವಿರುದ್ಧ ನಮ್ಮ ರೆಡ್ಡಿ ವಿರುದ್ಧ ಲಾರ್ಡ್ ಅವರು, ನೀ ಭ್ರಷ್ಟ ಇದೆಯಾ, ನೀ ಕನಿಷ್ಠ ಹೆಚ್ಚು ಓದಿ, ನೀ 5 ಹಾಳು ಮಾಡಿದ, ಇಬ್ಬರು ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಇಬ್ಬರು ಆ ದಿಶೆಯಲ್ಲಿ ಕಳೆದ್ರ ಅದ್ರ ಪ್ರಶ್ನೆನೇ ಇಲ್ಲ. ಆದರೆ ಅವರಿಬ್ಬರು ತೆಗೆದುಹಾಕೋದು ಹೆಂಗ, ದೊಡ್ಡ ಪ್ರಶ್ನೆ ಇದೆ. ಇವತ್ತು ರಾಹುಲ್ ಗಾಂಧಿ ಅವರು ಸಂವಿಧಾನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಆದರೆ ಇವತ್ತು BJPಗೆ ನಿವಡಿ ಮಾಡ್ತಾ ಇದ್ದಾರೆ. ಹೌದು, ಸಂವಿಧಾನಕ್ಕೆ ಬಂದ ನಾನು ಆಡಳಿತ ಮಾಡ್ತೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದು ನೀವು ನಿವಡಿ ಮಾಡ್ತಾರೆ. ಸಣ್ಣ ಪುಸ್ತಕ ಇರಪ್ಪ ಅದು ಸಂವಿಧಾನ ಅಂತ, ನಾವು ಸಂವಿಧಾನ ಬಿಟ್ಟಿವಿನ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವ್ರಿಗೀಗ ಸಂವಿಧಾನ ನೆನಪಾಗಿದೆ ನಮ್ಮ ರಾಹುಲ್ ಅವರಿಗೆ. ನಾನು ಒಂದೇಳ ಬಂದರೆ 50% ಹೆಚ್ಚಿಂದು ಇವತ್ತು ರೆಸಲ್ಯೂಷನ್ 50% ಹೋಗಿಲ್ಲ, ಇದನ್ನು ಕಾನೂನು ಮಾಡ್ತೀನಿ ಅಂದರೆ ಇವತ್ತು ಜನಸಂಖ್ಯೆ ಆಧಾರದ 50%ಗಿಂತ ಹೆಚ್ಚು % ನಾವು ರೆಸಲ್ಯೂಷನ್ ಮಾಡ್ತೀನಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಮಾಡ್ತಾರ? ಇಲ್ಲಿವರೆಗಿನ ಇತಿಹಾಸವನ್ನು ನೋಡಿದಾಗ, ಇಲ್ಲಿ ಇವತ್ತಿನ ವರ್ತಮಾನ ನೋಡಿದಾಗ ಇವರು ಯಾರಿಗೂ ಬೇಕಾಗಿಲ್ಲ.
ಇವರ್ಯಾರಿಗೂ ಜನಪರವಾದ ಕಾಳಜಿ ಐತೆ ಅಂತ ನಮ್ಗೆ ಯಾರಿಗೂ ಅನಿಸೋದಿಲ್ಲ. ದುಡ್ಡು ಹಸ್ತಾರೆ ಇವರು, ವ್ಯವಸ್ಥೆ ತಮ್ಮ ಬೇಕಾದಂಗೆ ಉಪಯೋಗ ಮಾಡ್ಕೊಳ್ತಾರೆ ಇವರು. ಹೇಳಿದ್ದೀನಿ ನಿಮಗೆ, ಇದು ನಮ್ಮ ಬಿ ಜೆ ಪಿ ಗುರು ಮೋದಿಯವರು ರೈತರು ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಒಂದು ವರ್ಷ ಹೋರಾಟ ಮಾಡಿ 750 ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ದೇರಿ ಸುತ್ತಮುತ್ತ ಪಂಜಾಬ್ ಮತ್ತು ಹರಿಯಾಣದ ಜೊತೆಗೆ ನಮ್ಮ ಪಶ್ಚಿಮ ಉತ್ತರ ಪ್ರದೇಶದ ರೈತರು, ಅದಕ್ಕೆ ಒಂದಾದರೂ ಕ್ಷಮೆ ಬೇಕಲ್ಲ ಇವರು ಇಲ್ಲಿವರೆಗೆ ಮೋದಿ ಅವರಿಂದ ಇಲ್ಲ. ಅದೇನೋ 3 ಕಾರ್ಯಕರ್ತರು ಹಿಂದೆ ತಗೊಂಡಿದ್ದು ಒಂದು ದೊಡ್ಡ ಸಾಧನೆಪ್ಪ, ನಾವು ಉಪಕಾರ ಮಾಡಿದ್ರು ನಿಮ್ಮ ಒಂದಂಗೆ ಮಾಡಿದ್ರು, ಮತ್ತು ಉಪಕಾರ ಮಾಡಿದ್ರೆ ಅದು ಅದೇನಾದರೂ ಆಗಿದ್ರೆ ಇವತ್ತು ರೈತ ಇನ್ನೂ ಬೀದಿಗೆ ಬೀಳ್ತಿದ್ದ. ಇವೆಲ್ಲವೂ ಯಾರು ಚಿಂತನೆ ಇಲ್ಲ. ಇವತ್ತು ರೈತ ಒದ್ದಾಡ್ತಾ ಇದ್ದಾನೆ ಎಮ್ ಎಸ್ ಪಿ ಇಲ್ಲದಕ್ಕಾಗಿ, ಅವ್ನು ಮಾರ್ಕೆಟ್ ಇಲ್ಲ, ಮುಂದೆ ದುಡಿಯೋರಿಗೆ ಕಾರ್ಮಿಕರಿಗೆ ಉದ್ಯೋಗಗಳಿಲ್ಲ. ಯಾಕಂದ್ರೆ ಈ ದೇಶದ 32 ಸಾರ್ವಜನಿಕ ರಂಗದ ಉದ್ಯಮಿಗಳನ್ನು ಪ್ರೈವೇಟದವ್ರಿಗೆ ಮಾರ್ಕೊಂಡ್ಬಿಟ್ರಿ ಇವರೆಲ್ಲ. ಅದರಲ್ಲಿ ಮ್ಯಾಕ್ಸಿಮಮ್ 12-16 ಈ ಒಂದು ಪಿ ಎಸ್ ಯುಗಳನ್ನು ಅದಾಡಿ ಅಂಬಾನಿಯವ್ರು ಕೊಟ್ಟುಬಿಟ್ರು. ಅವ್ರಿಗೆ ಇವತ್ತು ಎಷ್ಟು ಉದ್ಯೋಗ ಕೊಟ್ಟಪ್ಪ ಈ ದೇಶಕ್ಕೆ, ಈ ದೇಶದ ಎಷ್ಟು ಜನ ಉದ್ಯೋಗ ಕೊಟ್ಟರು ಇವತ್ತು ಯಾರು ಎಲ್ಲಿ ಉತ್ತರ ಇಲ್ಲ, ಅದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ಲ. ಅದನ್ನು ಇನ್ಫಾರ್ಮೇಷನ್ ಆ್ಯಕ್ಟ್ ಕೇಳಿದ್ರು ಯಾರು ಕೊಡ್ತಾರೋ ಇಲ್ಲ, ಓಡಾಡಿಸ್ತಾ ಇರ್ತಾರೆ ಓಡಾಡಿಸ್ತಾರೆ ಓಡಾಡಿಸ್ತಾರೆ. ಇವತ್ತು ಅದಕ್ಕೆ ಬೆಲೆನೂ ಇಟ್ಟಿಲ್ಲ ಇನ್ಫಾರ್ಮೇಷನ್ ಆ್ಯಕ್ಟಿಗೆ, ಅದು ಆದಷ್ಟು ಎಷ್ಟು ಅಷ್ಟು ವೀಕ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಏನಪ್ಪ ಅಂತಂದರೆ ಇಡೀ ದೇಶ ಒದ್ದಾಡ್ತಾ ಇದೆ. ಹಂಗೆ ಕರ್ನಾಟಕದಲ್ಲಿ ಇವತ್ತು ಎಲ್ಲರೂ ಒಬ್ಬರೊಬ್ಬರು ಪ್ರಾರೂಪ ಮಾಡ್ತಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಸಿದ್ದರಾಮಯ್ಯ ಫಸ್ಟು ಐ ಮೂಡಾದಲ್ಲಿ ತಿಂದಿದ್ದಾರೆ ಮಾಡಿದ್ದಾರೆ ಅದಾಗಲಿ ಅಂತೇಳಿ, ಅದೇ ಕಾರಣಕ್ಕೆ ಇವರು ಕೋವಿಡ್ ಹೊರಗೆ ತಿಂದಿದ್ದಾರೆ. ಇದು ಕೇವಲ ರಾಜಕೀಯ ಗಿಮಿಕ್ ಅಂತೇಳಿ ನಮ್ಮ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ. ರಾಜಕೀಯ ಗಿಮಿಪ್ಪ ಮೂಡಾ ಮತ್ತು ಇದು ಏನೋ ಇನ್ನೊಂದು ನಮ್ಮ ವಾಲ್ಮೀಕಿ ಹಗರಣ, ಅದ್ರ ಮುಚ್ಚಲಾಗಿ ಕೋವಿಡ್ ತಂದಿದ್ದಾರೆ. ಇವ್ರು ಒಬ್ಬರಲ್ಲೊಬ್ಬರು ಇದು ಎಲ್ಲದರಲ್ಲಿ ಇವರ ಎಲ್ಲರೂ ಅಪರಾಧಿಗಳ ಅಥವಾ ಆರೋಪಿಗಳ. ಸಾಬೀದಾವ್ದ್ರಿಗೆ ಅಪರಾಧಿ ಅಲ್ಲ, ಆದರೆ ಆರೋಪ ಮಾಡೋದಿನ ಸುಳ್ಳೇನಲ್ಲ, ಅವ್ಯವಹಾರ ನಡೆದಿನ ಸುಳ್ಳಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾರೆ ಅದೇನು ಸುಳ್ಳೇನಲ್ಲ, ಎಲ್ಲ ಮಕ್ಕಳಿಗೆ ಫ್ರೀ ಶಿಕ್ಷಣ ಸಿಗ್ತಾ ಇಲ್ಲ ಅದು ಸುಳ್ಳೇನಲ್ಲ, ಎಲ್ಲರಿಗೂ ಔಷಧ ಸಿಗ್ತಾ ಅದು ಸುಳ್ಳೇನಲ್ಲ, ಅವ್ರಿಗೆ ಉದ್ಯೋಗ ಇಲ್ಲ ಅದು ಸುಳ್ಳೇನಲ್ಲ. ಈ ದೇಶದ 90% ನಮ್ಮ ಮತದಾರರು ಅಸಂಘಟಿತ ಕಾರ್ಮಿಕರು ಇವರು ಇದ್ದಂಥವ್ರು, ಇವರು ದಿನಗೂಲೂ ಇಲ್ಲ ಅವ್ರದ್ದು, ಅದಕ್ಕಿಂತ ಕನಿಷ್ಠವಾದಂಥ ಪರಿಸ್ಥಿತಿ. ಕಾಂಟ್ರಾಕ್ಟ್ ಲೇಬರರ್ಸ್ ಅದೊಂದು ದೊಡ್ಡ ಒಂದು ಮತ್ತು ದುಷ್ಟ ವ್ಯವಸ್ಥೆ. ಹೀಗಾಗಿ ಆ ಕಾಂಟ್ರಾಕ್ಟ್ ಲೇಬರ್ ಅಂದ್ರೆ ಏನಪ್ಪ, ಇದ್ದಾಗ ಕರೀತಾರೆ, ಕರ್ಕೊಂಡು ಹೋಗ್ತಾರೆ, ಅಲ್ಲಿ 500 ತೊಗೊಳ್ತಾರೆ, ಇವ್ರಿಗೆ 300-200 ಕೊಟ್ಟು ಕಳಿಸ್ತಾರೆ, ಅದಕ್ಕೆ ಏನು ಸವಲತ್ತುಗಳಿಲ್ಲ. ಹೀಗಾಗಿ ಇವತ್ತೆಲ್ಲ ಇದ್ದ ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಎಮ್ ಎಸ್ ಎಮ್ಎಗಳು ಟೋಟಲ್ ಆಗಿ, ಮತ್ತು ಬೃಹತ್ ಉದ್ಯಮಗಳಿಂದ ಎಲ್ಲ ಕಾರ್ಪೊರೇಟ್ ಕೈ ಕೊಟ್ಟಿದ್ದಾರೆ. 32 ಪಿ ಎಸ್ ಯುಗಳನ್ನು ಕೊಟ್ಟಿದ್ದಾರೆ. ಇವತ್ತು ಒಬ್ಬ ರೈತರಿಗೆ ಸೋನಿಯಾ ಗಾಂಧಿಯವರು 72,000 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದಾಗ, ಸಾಲ ಮನ್ನಾ ಮಾಡಿದಾಗ ಇಡೀ ದೇಶನ ಅದರಲ್ಲೂ ನಮ್ಮ ಮಾಧ್ಯಮ ಅಂತ ಹೇಳ್ತಿರೋದಷ್ಟು ನಮ್ಮನ್ನೆಲ್ಲ ಆಲಸ್ಯಗಳನ್ನು ಮಾಡಿತ್ತು, ದಿವಾಳಿ ಎಬ್ಬಿಸ್ತು, ಹಾಗೆ ಮಾತಾಡಿತು. 16 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಕಾರ್ಪೊರೇಟ್ಗಳಂತ ಇದು ರಿಟರ್ನ್ ಅಪ್ ಮಾಡಿತ್ತು ಇವತ್ತು ಹಿಂದಿನ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಮೀಡಿಯಾನೂ ಮಾತಾಡ್ತಾ ಇಲ್ಲ. ಅದಕ್ಕೆ ಇವತ್ತು ನಾವು ನಿರ್ಧಾರ ಮಾಡಬೇಕಾಗಿದೆ. ಈ ಎಲ್ಲ ಇವತ್ತು ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಆಗಲಿ, ಜೆ ಡಿ ಎಸ್ ಆಗಲಿ, ಹೊರಗಿನ ಅನೇಕ ಈ ಪಕ್ಷಗಳಾಗಲಿ, ಇವೆಲ್ಲನೂ ಇವತ್ತು ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗೋದಕ್ಕೆ, ರಾಜಕೀಯ ವ್ಯವಸ್ಥೆ ಹಾಳಾಗೋದಕ್ಕೆ, ಇವತ್ತು ನಮ್ಮ ಜನಸಾಮಾನ್ಯ ಏನಾದರೂ ಎಲೆಕ್ಷನ್ ಅಲ್ಲಿಗೆ ಸಾಧ್ಯ ಅದನ್ನು ಗೆದ್ದು ಬರಲಿಕ್ಕೆ ಸಾಧ್ಯನಾ? ಇವನೊಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಇವತ್ತು ಆರಿಸ್ಬರ್ಲಿಕ್ಕೆ ಸಾಧ್ಯ ಅದನ್ನು ಗೆಲ್ಲಲಿಕ್ಕೆ ಸಾಧ್ಯ ಅದನ್ನು, ಇದನ್ನು ಇವತ್ತು ನಾವು ವಿಚಾರ ಮಾಡಬೇಕಾಗ್ಯದ. ಈ ಎಲ್ಲ ದಿಶೆಯಲ್ಲಿ ವಿಚಾರ ಮಾಡಿದಾಗ ಇವರಿಂದ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವರು ಉದ್ಯೋಗ ಸೃಷ್ಟಿ ಮಾಡೋಕ್ಕೂ ಸಾಧ್ಯ ಇಲ್ಲ, ಎಮ್ ಎಸ್ ಪಿ ಕೊಡೋಕ್ಕೂ ಸಾಧ್ಯ ಇಲ್ಲ, ಇವರೆಲ್ಲರೂ ಯಾರೂ ಇರಲಿ ಇವರೆಲ್ಲ. ಹಾಗಾದ್ರೆ ಇವ್ರನ್ನ ಕಿತ್ತು ಹಾಕೋದು ಹೇಗೆ? ಇದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ವ್ಯವಸ್ಥೆ ಬಂದ್ ಆಗಬೇಕಾಗಿದ್ರೆ ಹೋರಾಟದಿಂದ ಆಗೋದಿಲ್ಲ, ಆಂದೋಲನಗಳಿಂದ ಆಗೋದಿಲ್ಲ, ಆಂದೋಲನ ಜೀವಿ ಅಂತ ಪಾರ್ಲಿಮೆಂಟಲ್ಲಿ ಮಾತಾಡಿ ವ್ಯಂಗ್ಯ ಮಾಡ್ತಾರಲ್ಲ ಮೋದಿಯವರು, ಅದನ್ನು ಸಾಧ್ಯ ಇಲ್ಲ. ಕೋರ್ಟ್ ಅಡ್ಡ ಬರ್ತದೆ, ಏನಾದರೂ ನಾವು ಆಂದೋಲನ ಮಾಡಲಿಕ್ಕೆ ಹೊರಟ್ರೆ ಏನಪ್ಪ ಸಾರ್ವಜನಿಕ ಜನರಿಗೆ ತೊಂದರೆ ಮಾಡ್ತೀರಿ ನೀವು ಅಂತ ಬಂದ್ ಮಾಡಿ ಕೊಟ್ಬಿಟ್ಬಿಡ್ತಾರೆ. ಅದಾಗ ನಾವೇನು ಮಾಡೋದು? ಅದಕ್ಕೆ ಇದೊಂದು ಸುಸಂದರ್ಭ, ಒಳ್ಳೆಯವ್ರನ್ನ ಆಯ್ಕೆ ಮಾಡೋದು ಸುಸಂದರ್ಭ. ಅದಾಗಬೇಕಾಯ್ತಂದ್ರೆ ಈ ಒಂದು ಕಸ ಎಲ್ಲ ಹೊರಗೆ ತೆಗಿಬೇಕಾಗಿದೆ, ಹೊರಟು ಹೋಗ್ಬೇಕಾಗಿದೆ. ಅದು ಹೊರಗೆ ಆಗೋದು ಒಂದು ನಿಮ್ಮ ಬೆರಳ ನೋಟಾದಲ್ಲಿ ಬಿತ್ತಪ್ಪ ಅಂದ್ರೆ ಇವರೆಲ್ಲರೂ ಮನೆ ಕಳಿಸುವಂಥ ಸಾಧ್ಯತೆಗಳಿದ್ದಾವೆ. ಅದು ಬಿಟ್ಟು ಬೇರೆ ಯಾವುದು ಅವಕಾಶ ಇಲ್ಲ. ಈಗಿನ ಮಟ್ಟಿಗೆ ನೀವು ಹೋರಾಟ ಮಾಡೋದನ್ನು ಸಾಧ್ಯ ಇಲ್ಲ, ಜನಜಾಗೃತಿ ಮಾಡೋದನ್ನು ಸಾಧ್ಯ ಇಲ್ಲ. ಯಾಕಂದ್ರೆ ಒಂದಿಷ್ಟು ಗ್ಯಾರಂಟಿಗೆ ಕೊಟ್ಟು ಜನಗಳನ್ನ ದುಡಾಕಿಸ್ತಾರಪ್ಪ, ಬಡವರು ಇರ್ತಾರೆ, ಸಾಕ್ಬಿಡಪ್ಪ ಮುಂದೆ ನೋಡಿರ ಅಂತ ವ್ಯವಸ್ಥೆ ಬದಲಾಗಬೇಕಾಯಿತು. ಇವರೆಲ್ಲರೂ ಹೆಚ್ಚು ಕಡಿಮೆ ಯಾವ ಪಕ್ಷ ಇಲ್ಲ, ಒಂದು ಪಕ್ಷದ ಮಾತಾಡ್ತಿಲ್ಲ, ಸರ್ವ ಪಕ್ಷಗಳು ಭ್ರಷ್ಟತೆ ಕುಪ್ಪಗಳಾಗಿದೆ. ಯಾಕಂದ್ರೆ ಒಬ್ಬ ಎಮ್ ಎಲ್ ಎ ಇವತ್ತು ಆಯ್ಕೆ ಆಗಬೇಕಾದ್ರೆ ಕಡಿಮೆ ಅಂದರೆ ಒಂದು 10-15 ಕೋಟಿ ರೂಪಾಯಿಗಳನ್ನು ತನ್ನ ಕ್ಷೇತ್ರಗಳು ವೆಚ್ಚ ಮಾಡಬೇಕಾಗ್ತದೆ. ಆ ಕೋಟಿ ರೂಪಾಯಿಗಳು ಎಲ್ಲಿವೋ
ನಮ್ಮ ಟ್ಯಾಕ್ಸ್ ದುಡ್ಡ, ನಮ್ಮಿನ ತುರುಮನ ದುಡ್ಡ ನಮಗೆ ಕೊಡ್ತಾ ಇರ್ತಾರೆ. ಹೀಗಾಗಿ ಜನಸಾಮಾನ್ಯರಿಗೆ, ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು ನಾನು ಸೂಚಿಸಿದ್ದೀನಿ ಅಂತೇಳಿ. ಯಾಕಂದ್ರೆ ರಾಜಕೀಯ ಸಮಾನತೆ ಅಂದರೆ ಆದರೆ ಆರ್ಥಿಕ ಸಮಾನತೆ ತರಲಿಕ್ಕೆ ಆಗಲಿಲ್ಲ. ಎಲ್ಲಿವರೆಗೆ ಆರ್ಥಿಕ ಸಮಾನತೆ ಬರುವುದಿಲ್ವೋ ಅಲ್ಲಿ ತನಕ ಇದು ಫೇಲ್ಯೂರ್ ಪ್ರಜಾಪ್ರಭುತ್ವ. ಫೇಲ್ ಆಗಲಿಕ್ಕೆ ಪ್ರಜಾಪ್ರಭುತ್ವ ಅದು ಯಶಸ್ವಿ ಆಗಬೇಕಾಗಿದ್ರೆ ಈಗಿರುವಂಥ ಒಂದೇ ಒಂದು ಇವತ್ತು ನಮ್ಗೆ ಕೊಟ್ಟಂಥದ್ದು ಒಂದು ನಮ್ಮ ಎಲೆಕ್ಟ್ರಲ್ ಇದರಲ್ಲಿರುತ್ತಿರುವಂಥದ್ದು ನೋಟಾ ಗೊತ್ತಿರುವಂಥದ್ದು. ನೋಟಾ ಒಂದೇ ಪರಿಹಾರ, ಇದು ನೀವು ಒಪ್ತಿರು ಬಿಡ್ತಿರೋ ಗೊತ್ತಿಲ್ಲ, ಚರ್ಚೆ ಆದರೂ ಮಾಡಿ. ಇವತ್ತಂತೆ ಬಂದದೇನು ಮೂರು ಕ್ಷೇತ್ರಗಳಲ್ಲೇ ನೋಟಾ ಬಳಸಿ, ನೋಟಾ ಬಳಸಿವರೆಲ್ಲ ಮನೆಗೆ ಹೋಗುವಂಥ ಒಂದು ಎಚ್ಚರಿಕೆ ಕೊಡೋರಿ, ಹಾಗಾದ್ರೂ ಬದಲಾಗ್ತಾರೆ ನೋಡ್ರಿ. ಯಾಕೆಂದರೆ ನಿಂತವರಿಗೆಲ್ಲ ನೋಟಾ ಹೆಚ್ಚಾಯ್ತಪ್ಪ ಅಂದ್ರೆ ಹೆಚ್ಚಿಗೆ ಕೊಡುಗಳು ಬಿದ್ದವಪ್ಪ ಅದು ನೋಟಾದ್ದು, ಇವ್ರು ಮನೆ ಕಳಿಸುವಂಥ ಒಂದು ಪ್ರಯತ್ನ ಮಾಡ್ಬೋದು, ಈ ವ್ಯವಸ್ಥೆ ಬದಲಾಯಿಸೋ ಪ್ರಯತ್ನ ಮಾಡ್ಬೋದು. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ನಮ್ಮ H16 ನ್ಯೂಸ್ ಅರ್ಥಾತ್ ಹೇ ಚೇತರಾ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟ. ಈ ಸಲ ನೀವು ಏನಪ್ಪ ಅಂದ್ರೆ ನೋಟಾ ಬಳಸಿರಿ, ಈ ಯಾರ್ಯಾರು ಭ್ರಷ್ಟ ಮನೆ ಕಳಿಸ್ರಿ. ಭ್ರಷ್ಟನ ಓಡಿಸಾಕಿದ ಒಂದು ಅಸ್ತ್ರ, ಬ್ರಹ್ಮಾಸ್ತ್ರ, ಇದನ್ನು ಉಪಯೋಗ ಮಾಡ್ಬೇಕಾಗಿ ನಿಮ್ಮ ಕೈಯಲ್ಲದ. ಇದನ್ನು ಮಾಡಲಿಲ್ಲ ಅಂದ್ರೆ ಮಧ್ಯದ ವ್ಯವಸ್ಥೆ ಇರೋದಿಲ್ಲ, ಮುಂದೆ ಕಂಟಿನ್ಯೂಷನ್ ಆಗೋದನ್ನೇ ಇದು ಬದಲಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮೆಲ್ಲ ಕಳ್ಕೊಳ್ಳಿ, ಮನವಿ ಮಾಡ್ತಾ ಇದ್ದೀನಿ. ಇದೆಲ್ಲ ಯಾವತ್ತಿನ ಮಾತಾಡಿ ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ನಾವು ಮನವಿ ಮಾಡಿದ್ದು ನಮ್ಮ ಸಂಸ್ಥೆಯಿಂದ, ನಮ್ಮ ಒಂದು ಚಾನಲ್ದಿಂದ H16 ನ್ಯೂಸ್ ಅಥವಾ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟ. ನೀವು ನೋಟಾ ಬಳಸ್ರಿ, ಭ್ರಷ್ಟನ್ನು ಓಡಿಸ್ರಿ ಅಂತ ಹೇಳ್ತಾ ಇದು ಇವತ್ತಿನ ಚರ್ಚೆ. ನಿಮಗೆ ಇದನ್ನು ಲೈಕ್ ಮಾಡ್ತಾ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಆಗ್ತಾ ಈ ಸತ್ಯದ ಕೈಗನ್ನಡಿಯನ್ನು ನೋಡ್ತಾ ಇರಿ. ವಂದನೆಗಳು.